ಗೆಳೆಯರೇ ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ। ಅನಾಮಿಕ ಅಷ್ಟು ಓಡಲಿಲ್ಲ, ಅದು ಅವರಿಗೆ ಸ್ವಲ್ಪ ಇದಾಯಿತು। ಸೇ ಒಂದು ಅವರು ಸ್ಟಾರ್ಟಿಂಗ್ ಇಂದ ಎಲ್ಲ ಸಕ್ಸೆಸ್ ನೋಡಿದವರು ಮಾಡಿದ್ರು। ಹಾ, ಈ ಅನಾಮಿಕ ಒಂದಷ್ಟು ಓಡಲಿಲ್ಲ, ಒಂದು 5 ವಾರ ಹೋಯ್ತು ಅಷ್ಟೇ ಅದು। ಸೋ ಹಾಗಾಗಿ ಇನ್ನು ಗೆಲ್ಲಬೇಕು ಅಂತ। ಸೋ ಆವಾಗ ಅನಂತನವ ಅಂತರ ಅಂತ ಹಂಚಲೇಕ ಸರ್ ಮ್ಯೂಸಿಕ್ ಕಾಶಿ ಸರ್ ಮನೆಗೆ ಬರ್ತಾ ಇದ್ದರು। ಹಾಗೆ ಬಂದವರು ನಮ್ಮ ಪರಿಚಯ ಆಯಿತು। सो अनंतर के राग संयोजने काशीनाथ सर मनल सार हारमोनियम इकूता नानू उपेन्द्र नमन परिचय काशी सर इवन मनोहर अंत इवन हाड़ बरताने इवन उपेन्द्र अंत कॉलेज होता इवन कते बरताने अंत सो नाबर कूतकू हे कूतकू ट्यून हेल्ता अदान बरको हाड़ बरी ना हाड़ बरता हंसलेख सर नोड़ ऐन फस्टू नहीं हाड़ बर वस्तु फस्ट आय्के अंत नमें मार्गदर्शन सो हीगे अलग हंसलेख सर परचय नमेंगे नानू उपेन्द्र आमले संकेत स्टुडियोली शंकर नागवर कंपोजिंग रूम मोटी हंसलेख सारे सो ना डेली अल्ली होता नानू उपेन्द्र उपेन्द्रद बैक अली नन के एलन शास्त्रीवर परिचय आयु गायक सो ई टाइमल हंसलेख सर के हाड़े बरिया नन के कोट याक बरिया तुम बरता हंसलेखर रेकॉडिंगली हेगंतर और कंपोजिंग ना कूदा यहाँ कंपोजार और डायरेक्टर सब्जेक्ट विचार सन्वेश अंत डायरेक्टर सर हे अंस हूड़ग्र अल्वा सर ईर आरोप गईडेंस सिचुएशन आर हूं ट्यून को लिरीक्स साहित्य जो पलवे अस्ट डायरेक्टर तब्बीब चेना आरसको वंदी सौ तमाशे हेल्ती हंसलेख सर नानू नाविबरे हूं ट्यून प्रताप सिंह अर्जुन सर्जा अदर नानू हूं ट्यून याद निष्ट अंदर नान लाइन है अस्त काफी टी बर तर हुड़ग वन एजुकेशन ಅವನಿಗೆ ಆ 10 ಪಲ್ಲವಿ ಕೇಳಿಸಿದ್ರು ಏ ನಿನಗೆ ಯಾವುದು ಇಷ್ಟವಾದರಲ್ಲ ಅಂತರ ಕೇಳಿಬಿಟ್ಟು ಹಾ ಹಾ ಅವನು ಸರ್ ಆ ಮೂರನೇದು ಇದೆಯಲ್ಲ ಆ ಚೆನ್ನಾಗಿದೆ ಅಂತ ಓ ಆಯ್ತು ಸಾಮಾನ್ಯ ಜನರ ಆಯ್ಕೆ ಹೌದು ಅದೇ ಹೇಳ್ ಗೊತ್ತಾ ಪ್ರೇಮ ಬರಹ ಕೋಟಿ ತರಹ ಸೂಪರ್ ಹಿಟ್ ಸಾಂಗ್ ಅದು ಹೌದು ಅರ್ಜುನ್ ಸರ್ಜಾ ಅದನ್ನ ರಿಂಗ್ ಟೋನ್ ಮಾಡಿ ಇಟ್ಕೊಂಡಿದ್ದಾರೆ ಈ ತರ ಅವರು ಹೆಂಗಂದ್ರೆ ಹಂಸಲೇಖ ಸರ್ ಜಾಲಿ ಬೆಳಗಿಂದ ರಾತ್ರಿ ವರೆಗೂ ನಗಿಸ್ತಾ ಇರೋರು ಆರ್ಕೆಸ್ಟ್ರಾ ಮ್ಯೂಸಿಷಿಯನ್ಸ್ ನೆಲ್ಲ ಇಂಡಿಯನ್ ಸಿನಿಮಾ ಮ್ಯೂಸಿಕ್ ಅದರಲ್ಲೂ ಸೌತ್ ಇಂಡಿಯನ್ ಸಿನಿಮಾ ಮ್ಯೂಸಿಕ್ ಅಂತ ಕೂಡಲೇ ಎಲ್ಲರ ಬಾಯಲ್ಲಿ ಬರುವಂತ ಹೆಸರು ಇಳಯರಾಜ ಒಬ್ಬ ಸಂಗೀತ ನಿರ್ದೇಶಕರಾಗಿ ಇಳಯರಾಜ ಇವರ ಸ್ಪೆಷಾಲಿಟಿ ಏನಿರಬಹುದು ಅಂತ ತಾವು ಹೇಳ್ತೀರಿ ಇಳಯರಾಜ ಅವರು ಅವರು ಒಂದತರ ಈ ಸರಸ್ವತಿ ಪುತ್ರ ಅಂತ ಹೇಳಬಹುದು ಯಾವುದು ಸಂಗೀತ ಯಾವ ಪ್ರಕಾರ ಕೊಟ್ಟಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಎಲ್ಲಾ ರೀತಿಯ ಪ್ರಕಾರಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಸಂಗೀತ ಈ ಒಂದು ಇತಿಹಾಸದಲ್ಲಿ ಕಂಡಕ್ಟರ್ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಗಳು ಕಂಡಕ್ಟರ್ ಗೆ ಟ್ಯೂನ್ ಕೊಟ್ಟು ಅವರು ಅದಕ್ಕೆ ಅದನ್ನ ಆರ್ಕೆಸ್ಟ್ರಾ ದವರಿಗೆ ಹೇಳೋರು ಇಳಯರಾಜ ಅವರು ಆಗಲ್ಲ ಅವರು ನೋಟೇಷನ್ಸ್ ಬರೆದು ಅವರೇ ಎಲ್ಲರಿಗೂ ಕೊಡೋರು ಜಿರಾಕ್ಸ್ ಮಾಡಿಸಿ ಎಲ್ಲಾ ಮ್ಯೂಸಿಷಿಯನ್ಸ್ ಗೆ ಅವರೇ ಬರ್ಕೊಡ್ತಿದ್ರು ಸೋ ಕಂಡಕ್ಟರ್ ಇಲ್ಲದೆ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಕಂಡಕ್ಟರ್ ಕಮ್ ಮ್ಯೂಸಿಕ್ ಕಂಪೋಸರ್ ಅಂದ್ರೆ ಇಳಯರಾಜ ಒಬ್ಬರೇ ಇವಾಗ ಕೀಬೋರ್ಡಿಸ್ಟ್ ಗಳಿಗೆ ಆರ್ ಮನೋರ ಆಮೇಲೆ ಬಂದ್ರು ಅವರೇ ಪ್ರೋಗ್ರಾಮ್ ಅವರೇ ಮಾಡ್ತಿದ್ರು ಅದು ಬೇರೆ ಬಟ್ ಇಳಯರಾಜ ಅವರು ಅವರದು ಇದೆ ಬೇರೆ ಅವರೊಂದು ದೃಶ್ಯ ನೋಡಿದ ತಕ್ಷಣ ಇದಕ್ಕೆ ಯಾವ ತರ ಸನ್ನಿವೇಶಕ್ಕೆ ಯಾವ
ಇನ್ಸ್ಟ್ರೂಮೆಂಟು ಯಾವ ಥರ ಹಾಕಬೇಕು ಅನ್ನೋದು ಪಟ್ಟಂತ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಲಿಬೇಕು ಅಂತಂದ್ರೆ ಇಳಯರಾಜ ಅವರು ಮಾಡಿದ ಸಿನಿಮಾಗಳೆಲ್ಲ ನೋಡಬೇಕು. ಈ ನನ್ನ ಅದೃಷ್ಟಕ್ಕೆ ಶಿವಸೈನ್ಯ ಅಂತ ಒಂದು ಸಿನಿಮಾಕ್ಕೆ ನಾನು ಹಾಡು ಬರೆಯೋ ಟೈಮಲ್ಲಿ ನನಗವ್ರಿಗೂ ಒಡನಾಟ ಆಯಿತು. ಅದಾದಮೇಲೆ ಅವರ ರೆಕಾರ್ಡಿಂಗಿಗೆ ನಾನು ರೆಗ್ಯುಲರ್ ಹೋಗಕ್ಕೆ ಶುರು ಮಾಡಿದೆ. ನಮ್ಮೂರ ಮಂದರ ಒಂದು ಘಟನೆ ಹೇಳ್ತೀನಿ ನಿಮಗೆ. ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇರುವಾಗ ಒಂದು ದೃಶ್ಯ, ಕಾಡಲ್ಲಿ ಜೀಪ್ ಬರ್ತಾ ಆಗುತ್ತೆ. ಆ ಜೀಪ್ ಬರ್ತಾ ಶಿವರಾಜ್ ಕುಮಾರ್ ಬರ್ತಾ ಇದ್ದಾರೆ, ಅದಕ್ಕೆ ಸ್ಯಾಕ್ಸೋಫೋನ್ ಬಿಟ್ಟು ಕೊಟ್ಟಿದ್ರು. ಅದು ಆ ಸ್ಯಾಕ್ಸೋಫೋನ್ ಬಿಟ್ಟು ಇದಾಯ್ತು. ಅಲ್ಲಿವರೆಗೆ ನಾನು ಹೇಳಿರಲಿಲ್ಲ ನಾನು ಮ್ಯೂಸಿಕ್ ಮಾಡಿದ್ದೀನಿ ಅಂತ. ಜನ್ಮದ ಜೋಡಿ ಆಗಿತ್ತು. ನಮ್ಮೂರ ಮಂದಾರ ಹೂವೆಯಲ್ಲಿ ಏನಾಗಿದೆ, ಡೈರೆಕ್ಟ್ರು ಹೇಳಿದ್ದಾರೆ, ಮನೋರ ಮ್ಯೂಸಿಕ್ ಡೈರೆಕ್ಟ್ರು ಅಂತ. ಹೌದಾ, ಅವ್ನು ನನಗೆ ಹೇಳೇ ಇಲ್ಲ ಅಂತ. ಇವರು ನನಗೆ ಹೇಳಿಲ್ಲ, ಕೇಳಲಿಲ್ಲ. ನಾನು ಅವರು ಕನ್ಸಲ್ಟ್ ರೂಮಲ್ಲಿ ನಿಂತಿದ್ರು, ಎದುರುಗಡೆ ಸೋಫಾದಲ್ಲಿ ಎಲ್ಲ ಕೂತ್ಕೋಬೋದು ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ. ಸೊ ನಾನು ಕೂತಿದ್ದೆ, ಡೈರೆಕ್ಟರ್ ಎಲ್ಲ ಕೂತಿದ್ರು. ಮಹೇಂದರ್ ಅಂತ ಎಂಜಿನಿಯರು ಇಳಯರಾಜ್ ಅವರು ಹಾಗೆ ನೋಡಿ, ಮನೋಹರ್ನವರೇ ಅಂತ ನಂಗೆ ತಿರುಗಿ ನೋಡಿದೆ. ಈ ಸೀನ್ಗೆ ನಾನು ಮಾಡಿರೋ ಮ್ಯೂಸಿಕ್ ಕರೆಕ್ಟ್ ಆಗಿದೆಯಾ ಅಂದರು. ನಾನು ನಕ್ಬಿಟ್ಟು, ಸರ್ ನಾವೆಲ್ಲ ನಿಮ್ಮ ಹತ್ರ ಕಲಿಯೋಕ್ಕೆ ಅಂತ ಬಂದವರು, ನೀವು ನನ್ನ ಹತ್ರ ಕೇಳ್ತಿರಲ್ಲ ಸರ್ ಅಂತ. ಇಲ್ಲ, ನೀನು ಮ್ಯೂಸಿಕ್ ಡೈರೆಕ್ಟರ್ ಅಂತ ನನಗೆ ಗೊತ್ತು ಅಂತ ನನಗೆ. ಆವಾಗ ಓ, ನಾನು ಹೇಳಿದೆ ಯಾರು ಹೇಳಿದ್ದಾರೆ ಅಂತ ಗೊತ್ತಾಯಿತು. ಇಲ್ಲ ಸರ್, ಹಾಗೇನಿಲ್ಲ, ನಾನು ಎಲ್ಲ ನೀವು ನಿಮ್ಮಂಥವ್ರು ಅಂತ ಕೇಳಿ ಇದು ಮಾಡಿರೋದು, ನಾನಂಥ ಮ್ಯೂಸಿಕ್ ಡೈರೆಕ್ಟರ್ ಏನಲ್ಲ ಅಂತ. ಆದರೂ ನೀನು ಹೇಳಬೇಕು, ಇದಕ್ಕೆ ನೀನಾಗಿದ್ದರೆ ಯಾವ ಥರ ಮ್ಯೂಸಿಕ್ ಕೊಡ್ತಿದ್ದೆ ಅಂದರು. ನಾನು ಹೇಳಿದೆ, ಸರ್ ಕಾಡು ಜಂಗಲ್, ಜಂಗಲಲ್ಲಿ ಅಂದರೆ ನಾವು ಟ್ರೈಬಲ್ ಮ್ಯೂಸಿಕ್ಕು, ಒಂದು ಫ್ಲೂಟು ಟ್ರೈಬಲ್ ಟ್ಯೂನು ಹಾಕಿ ನಾನು ಮಾಡ್ತಿದ್ದೆ ಅಂತ. ಅದಕ್ಕೆ ಅವ್ರು ಹೇಳಿದರು, ನಾನು ಯಾಕೆ ಸ್ಯಾಕ್ಸೋಫೋನು ವೆಸ್ಟರ್ನ್ ಮ್ಯೂಸಿಕ್ ಹಾಕಿದೆ ಇಲ್ಲಿ, ಒಂಥರ ಆಭಾಸ ಅಂತ ನಿಮ್ಗೆ ಅನಿಸಿಲ್ವಾ ಅಂದರು. ಇಲ್ಲ ಸರ್, ನೀವು ಯಾವ ಥರ, ನೀವು ಯಾವ ಡೈಮೆನ್ಷನ್ ನೋಡ್ತೀರ ನನಗೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು, ನಾನು ಒಂದು ಕಾಡೊಳಗೆ ಒಬ್ಬ ಸಿಟಿ ಹುಡುಗ ಎಂಟ್ರ್ ಆದ. ಸೊ ಕಾಡಲ್ಲಿ ಇಂಥ ಒಂದು ಮ್ಯೂಸಿಕ್ ಬಂತು, ಆ ಸಿಂಬಾಲಿಕ್ ಆಗಿ ನಾನು ಕೊಟ್ಟೆ ಅಂದರು. ಸರ್ ನಿಜವಾಗ್ಲೂ ಗ್ರೇಟ್ ಸರ್, ನಾನು ನನ್ನ ರೀತಿಯಲ್ಲಿ ನಾನು ಯೋಚನೆ ಮಾಡಿದೆ, ನೀವು ಕೊಟ್ಟಿದ್ದು ತುಂಬ ಅರ್ಥಪೂರ್ಣವಾಗಿದೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು, ನೋಡು ನಾನು ಕೊಟ್ಟಿದ್ದು ಸರಿ, ನೀನು ಅಂದ್ಕೊಂಡಿದ್ದು ಸರಿ, ಇದಕ್ಕೆ ಒಂದು ರೂಲ್ಸ್ ಇಲ್ಲ. ನೀ ಒಬ್ಬೊಬ್ರು ಮ್ಯೂಸಿಕ್ ಡೈರೆಕ್ಟ್ರು ಒಂದೊಂದು ರೀತಿಯಲ್ಲಿ ಅರ್ಥೈಸ್ಕೊಂಡು ಅದು ಕೊಡ್ಬೋದು, ಹಾಗಾಗಿ ನೀನು ಯೋಚನೆ ಮಾಡಿದೇನು ತಪ್ಪಲ್ಲ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತಂದರು. ಅಂದರೆ ಅವರು ಯೋಚನೆ ಮಾಡೋ ರೀತಿ ಇದೆಯಲ್ಲ, ತುಂಬ ಅಪ್ಡೇಟೆಡ್. ಸೊ ಆ ಥರ ಇಳಯರಾಜ ಅವರು ಒಂದು ರೀತಿಯ ಜೀನಿಯಸ್ ಅಂತ ಹೇಳ್ಬೋದು. ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ಟೋಟಲ್ ಕನ್ನಡ .com ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ, ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿ.